ಲೋಕಸಭೆ ಚುನಾವಣೆಗೂ ಮುನ್ನ ಎಲ್ಪಿಜಿ ಸಿಲಿಂಡರ್ ದರದಲ್ಲಿ ಇಳಿಕೆ ಮಾಡಲಾಗಿದೆ. ಎಲ್ಪಿಜಿ ಸಿಲಿಂಡರ್ಗೆ ಕೇಂದ್ರ ಸರ್ಕಾರದಿಂದ 200 ರೂಪಾಯಿ ಸಬ್ಸಿಡಿ. ನರೇಂದ್ರ ಮೋದಿ ಸರ್ಕಾರದಿಂದ ಅತಿ ದೊಡ್ಡ ನಿರ್ಧಾರ ಇದು. ಇವತ್ತಿನಿಂದ 200 ರೂಪಾಯಿ ಇಳಿಕೆಯಾಗುತ್ತೆ ಎಲ್ಪಿಜಿ ಸಿಲಿಂಡರ್ ಬೆಲೆ. ಉಜ್ವಲ ಗ್ಯಾಸ್ ಸಿಲಿಂಡರ್ಗೆ 400 ರೂಪಾಯಿ ಸಬ್ಸಿಡಿ ಘೋಷಣೆಯಾಗಿದೆ. ಸಬ್ಸಿಡಿ ಹಣ ನೇರವಾಗಿ ಎಲ್ಪಿಜಿ ಪೂರೈಕೆ ಕಂಪನಿಗಳಿಗೆ ಪಾವತಿಯಾಗುತ್ತೆ. ಕೋವಿಡ್ ಕಾಲದಲ್ಲಿ ಎಲ್ಪಿಜಿ ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ ಹಿಂಪಡೆದಿತ್ತು. ಈಗ ಮತ್ತೆ ಸಬ್ಸಿಡಿ ದರದಲ್ಲಿ ಎಲ್ಪಿಜಿ ನೀಡೋದಕ್ಕೆ ಕೇಂದ್ರ ಮುಂದಾಗಿದೆ. ಎಲ್ಪಿಜಿ ಸಬ್ಸಿಡಿಯಿಂದ ಕೇಂದ್ರಕ್ಕೆ 7500 ಕೋಟಿ ರೂಪಾಯಿಗಳ ಹೊರೆ ಬೀಳುತ್ತೆ. ಸಬ್ಸಿಡಿ ದರದಲ್ಲೇ ಜನರಿಗೆ ಇನ್ನು ಮುಂದಕ್ಕೆ ಎಲ್ಪಿಜಿ ಸಿಗುತ್ತೆ. ಸಿಲಿಂಡರ್ ಬೆಲೆ ಸಬ್ಸಿಡಿ ಹಣ ಜನರ ಖಾತೆಗೆ ಜಮೆ ಆಗಲ್ಲ, ಕಂಪನಿಗಳಿಗೆ ಪಾವತಿಯಾಗುತ್ತೆ. ಮೋದಿ ಕ್ಯಾಬಿನೆಟ್ ನಲ್ಲಿ ಎಲ್ಪಿಜಿ ಸಬ್ಸಿಡಿ ನೀಡೋದಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ಹಾಗಾದ್ರೆ ಎಷ್ಟೆಷ್ಟು ಇಳಿಕೆಯಾಯಿತು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಈ ಮೊದಲು 1105 ರೂಪಾಯಿ ಒಂದು ಸಿಲಿಂಡರ್ ಬೆಲೆ ಆಗಿತ್ತು. ಈಗ ಅದು 905 ರೂಪಾಯಿಗೆ ಇಳಿಕೆಯಾಗಿದೆ, ಅಂದ್ರೆ 200 ರೂಪಾಯಿ ಇಳಿಕೆಯಾಗಿದೆ. ಇನ್ನು ಉಜ್ವಲ ಸಿಲಿಂಡರ್ ನಲ್ಲಿ 905 ರೂಪಾಯಿ ಕೊಟ್ಟು ಸಿಲಿಂಡರ್ ತಗೊಳ್ಬೇಕಾಗಿತ್ತು, ಇನ್ನು ಮುಂದೆ ಅದು 705 ರೂಪಾಯಿ ಆಗಿರುತ್ತೆ. ಪ್ರಶಾಂತ್, ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಮೋದಿ ಮತ್ತು ಕೇಂದ್ರದ ನಾಯಕರು ಹೇಳಿರೋದು ಓಣಂ ಮತ್ತು ರಾಖಿ ರಕ್ಷಾಬಂಧನಕ್ಕೆ ನೀಡ್ತಾ ಇರೋ ಗಿಫ್ಟ್ ಅಂತ. ಅಫ್ಕೋರ್ಸ್ ರಾಜಕೀಯವಾಗಿ ಮಾತಾಡೋದಾದ್ರೆ ಎಲ್ರಿಗೂ ಗೊತ್ತಿರುವಂತಹ ವಿಷಯ, ಲೋಕಸಭೆ ಬರ್ತಾ ಇದೆ, ಪಂಚರಾಜ್ಯ ಚುನಾವಣೆಗಳಿವೆ. ಪ್ರಶಾಭವನ, ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಅನೇಕ ಪಾಠಗಳನ್ನು ಮೋದಿ ಮತ್ತು ಬಿಜೆಪಿ ಕಲ್ತಿವೆ ಅಂತ ಅನ್ಸುತ್ತೆ. ಒಂದು, ಕರ್ನಾಟಕದ ಚುನಾವಣೆಯಲ್ಲಿ ಬೆಲೆ ಏರಿಕೆ ದೊಡ್ಡ ವಿಷಯವಾಗಿತ್ತು. ಹೌದು, ಆ ಕಾರಣದಿಂದ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದ ನಂತರ ಈಗೊಂದು ಗ್ಯಾರಂಟಿ ಯೋಜನೆಗಳನ್ನು ಉಳಿದೆಲ್ಲ ರಾಜ್ಯ ಸರ್ಕಾರಗಳು ಕೂಡ, ಕಾಂಗ್ರೆಸ್ ಉಳಿದೆಲ್ಲ ರಾಜ್ಯಗಳಲ್ಲೂ ಕೂಡ ಘೋಷಿಸ್ತಾ ಇದೆ. ಅದರ ನೇರ ಪೊಲಿಟಿಕಲ್ ಇಫೆಕ್ಟ್ ಬಿ ಜೆ ಪಿ ಮೇಲೂ ಕೂಡ ಆಗ್ತಾ ಇದೆ. ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಬೆಲೆ ಏರಿಕೆಯ ಬಗ್ಗೆ ಏನು ಮಾಡ್ತಿದ್ದೀರಿ ಅಂತ. ನರೇಂದ್ರ ಮೋದಿ ಸರ್ಕಾರದ ಅನೇಕ ಸಾಧನೆಗಳಿವೆ. ಫಾರ್ ಎಕ್ಸಾಂಪಲ್, ಇನ್ಫ್ರಾಸ್ಟ್ರಕ್ಚರ್ನ ಕ್ವಾಲಿಟಿಯನ್ನು ಮತ್ತು ಇನ್ಫ್ರಾಸ್ಟ್ರಕ್ಚರ್ ದೊಡ್ಡ ಪ್ರಮಾಣದಲ್ಲಿ ಮೂಲಭೂತ ಸೌಕರ್ಯದ ಅಭಿವೃದ್ಧಿಯಾಗಿದೆ. ಅನೇಕ ಈಗ ಆರ್ಟಿಕಲ್ 370 ತೆಗೆದಿದ್ದರಿಂದ ಹೇಳೋದು, ಅನೇಕ ಸಾಧನೆಗಳು ನರೇಂದ್ರ ಮೋದಿ ಸರ್ಕಾರದ್ದಿವೆ. ಕರಪ್ಟ್ ಸರ್ಕಾರ ಅಲ್ಲ ಅಂತಕ್ಕಂಥ ಒಂದು ಸಾಧನೆಯೂ ಇದೆ. ಆದರೆ ನರೇಂದ್ರ ಮೋದಿ ಅವರ ಸರ್ಕಾರದ ವಲ್ನರೆಬಿಲಿಟಿ ಏನು ಅಂತಕ್ಕಂಥದ್ದನ್ನು ಕೇಳಿದರೆ ಎರಡು ಕ್ಷೇತ್ರಗಳು ಬರ್ತವೆ. ಒಂದು, ಕೃಷಿಗೆ ಏನೊಂದು ಒತ್ತನ್ನು ನೀಡಬೇಕಿತ್ತು, ಅಥವಾ ಬದಲಾದ ಪರಿಸ್ಥಿತಿಯಲ್ಲಿ ಕೃಷಿ ಫಾಯ್ದೆ ಮಂದ ಅಲ್ಲ ಅಂತಕ್ಕಂಥದ್ದೇನಿದೆ ಅದು ಮೋದಿ ಸರ್ಕಾರದಲ್ಲೂ ಮುಂದುವರೆದಿದೆ. ಎರಡನೇದು ಬೆಲೆ ಏರಿಕೆ. 2014 ಮುಂಚೆ ನರೇಂದ್ರ ಮೋದಿ ಘೋಷಣೆಯನ್ನು ಹಾಕಿಸ್ತಾ ಇದ್ರು, ಬಹುತ್ ಹುಯಿ ಮೆಹಂಗಾ ಇಕ್ಕಿ ಮಾರ್ ಅಬ್ ಕಿ ಬಾರ್ ಮೋದಿ ಸರ್ಕಾರ. ಆದರೆ ಮೋದಿ ಸರ್ಕಾರ ಬಂದಮೇಲೆ ಬೆಲೆ ಏರಿಕೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಆಗ್ತಿದೆ ಅಂತಕ್ಕಂಥದ್ದು ಜನಸಾಮಾನ್ಯರ ಅಳಲು. ಕರ್ನಾಟಕದಲ್ಲಿ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ನತ್ತ ಗ್ರೇವಿಯೇಟ್ ಆಗಲಿಕ್ಕೆ ಬೆಲೆ ಏರಿಕೆ ದೊಡ್ಡ ಕಾರಣ ಆಗಿತ್ತು ಅಂತಕ್ಕಂಥದ್ದು. ಹೀಗಾಗಿ ಈಗ ಅದರ ಕರೆಕ್ಟಿವ್ ಮೆಜರ್ಸನ್ನು ನರೇಂದ್ರ ಮೋದಿ ಸರ್ಕಾರ ತೆಗೆದುಕೊಳ್ತಾ ಇದೆ. 200 ರೂಪಾಯಿ ಸಿಲಿಂಡರ್ ಬೆಲೆಯನ್ನು ಇಳಿಸ್ತಕ್ಕಂಥ ಒಂದು ನಿರ್ಧಾರ. ಪ್ರಾಯಶಃ ಮುಂಬರುವ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಇಳಿಕೆ ಆಗ್ಬೋದೇನು. ನೋಡಿ, 2012 ಒಂದು ವಿಜಯ್ ಕೇಳ್ಕರ್ ಸಮಿತಿ ರಚನೆಯಾಗಿತ್ತು. ಹಿ ವಾಸ್ ದೆನ್ ಫೈನಾನ್ಸ್ ಸೆಕ್ರೆಟರಿ ಇನ್ ಮನಮೋಹನ್ ಸಿಂಗ್ ಗೌರ್ಮೆಂಟ್. ವಿಜಯ್ ಕೇಳ್ಕರ್ ಸಮಿತಿ ಒಂದು ಶಿಫಾರಸನ್ನು ಕೊಡ್ತು, ಸಬ್ಸಿಡಿಗಳಿಗೆ ಸಂಬಂಧಪಟ್ಟಂತೆ ಶಿಫಾರಸಿತ್ತು. ಭಾರತದಂಥ ದೇಶದಲ್ಲಿ ನೀವು ಆಹಾರದ ಮೇಲಿನ ಸಬ್ಸಿಡಿ ತೆಗೆದುಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಬಡತನ ರೇಖೆಗಿಂತ ಕೋಟ್ಯಾಂತರ ಜನ ಅದರ ಕೆಳಗಿದ್ದಾರೆ. ನೀವು ಅವರನ್ನು ಮೇಲೆ ಎತ್ತಬೇಕಾದ್ರೆ ಮಾಲ್ ಇದು ಸಮಸ್ಯೆ ಇದೆ, ಆ ಕಾರಣದಿಂದ ಪೌಷ್ಟಿಕಾಂಶದ ಸಮಸ್ಯೆ, ಎತ್ತಬೇಕಾದ್ರೆ ಅವ್ರಿಗೆ ಆಹಾರದ ಸಬ್ಸಿಡಿ ಕೊಡಬೇಕು. ಕೃಷಿ ಚಟುವಟಿಕೆಗಳು ಮೊದಲೇ ನೆಗೆಟಿವ್ ಹತ್ರ ಹೋಗ್ತಾ ಇವೆ. ನೀವು ಫರ್ಟಿಲೈಸರ್ ಸಬ್ಸಿಡಿ ಕೊಡದೇ ಹೋದರೆ ಇಲ್ಲಿ ಕೃಷಿ ಚಟುವಟಿಕೆಗಳನ್ನು ಸಣ್ಣ ಸಣ್ಣ ರೈತರು ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಫುಡ್ ಆ್ಯಂಡ್ ಫರ್ಟಿಲೈಸರ್ ಸಬ್ಸಿಡಿಯನ್ನು ನಾವು ಕೊಡಲೇಬೇಕಾಗತ್ತೆ. ಆದರೆ ಪೆಟ್ರೋಲ್ ಡೀಸೆಲ್ ಮತ್ತು ಎಲ್ ಪಿ ಜಿ ಮೇಲಿನ ಸಬ್ಸಿಡಿ ಏನಿದೆ ಅದನ್ನು ಹಂತ ಹಂತವಾಗಿ ಈಸ್ ಔಟ್ ಮಾಡ್ತಾ ಹೋಗಬೇಕು, ಕಡಿಮೆ ಮಾಡ್ತಾ ಹೋಗಬೇಕು ಅಂತಕ್ಕಂಥದ್ದು ಕೇಳ್ಕರ್ ಸಮಿತಿಯ ಶಿಫಾರಸಾಗಿತ್ತು. ಅದಕ್ಕೆ ಮುಖ್ಯ ಕಾರಣ, ಎಲ್ಲಿ ಫಿಸ್ಕಲ್ ಡೆಫಿಸಿಟ್ ವಿತ್ತೀಯ ಕೊರತೆ ಏನಿದೆ ಅದು 6.1 ತಲುಪಬಹುದು ಅಂತಕ್ಕಂಥ ಆತಂಕ ಆಗಿನ ಕಾಲದಲ್ಲಿತ್ತು. ತದನಂತರ ಮೋದಿ ಸರ್ಕಾರ ಬಂದ ಮೇಲೆ ಸಬ್ಸಿಡಿಯನ್ನು ಒಂದು ಗಿವಪ್ ಪಾಲಿಸಿಯನ್ನು ತಂದು ಉಜ್ವಲ ಯೋಜನೆಯನ್ನು ತಂದು
ಉಜ್ವಲಾದಲ್ಲಿರ್ತಕ್ಕಂಥವ್ರಿಗೆ ಸಬ್ಸಿಡಿ ಹಣ ದೊರಕುತ್ತೆ, ಉಳಿದವ್ರಿಗೆ ಸಬ್ಸಿಡಿ ಹಣ ಇಲ್ಲ ಅಂತಕ್ಕಂಥದ್ದಂದಾಗ ಕೋವಿಡ್ ಯಾವಾಗ ಶುರುವಾಯಿತು ಭಾವನಾ, ಕೋವಿಡ್ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆಯಲ್ಲಿ ಇಳಿಕೆ ಆಯಿತು. ಯಾಕಂದರೆ ಎಲ್ ಪಿ ಜಿ ಕೂಡ ಫಾಸಿಲ್ ಫ್ಯೂಯಲ್ನಿಂದನೇ ತಯಾರಾಗ್ತಕ್ಕಂಥ ಒಂದು ಎಲ್ ಪಿ ಜಿ ಸಿಲಿಂಡರ್ ಇರುತ್ತೆ. ಕೋವಿಡ್ ಸಂದರ್ಭದಲ್ಲಿ ಡಿಮ್ಯಾಂಡ್ ಕಡಿಮೆ ಆಯಿತು, ಡಿಮ್ಯಾಂಡ್ ಶ್ರಿಂಕ್ ಆದಾಗ ಬೆಲೆ ಕೂಡ ಇಳಿಕೆ ಆಯಿತು. ಆಗ ಸರ್ಕಾರ ಹೆಚ್ಚು ಸಬ್ಸಿಡಿ ನೀಡತಕ್ಕಂಥದ್ದು ಇರಲಿಲ್ಲ. ಆದರೆ ಯಾವಾಗ ಕೋವಿಡ್ ನಂತರದ ಪರಿಸ್ಥಿತಿಯಲ್ಲಿ ಮತ್ತೆ ಬೂಮ್ ಶುರು ಆಯಿತು, ಇಲ್ಲಿ ಉತ್ತರ ಪ್ರದೇಶದ ಚುನಾವಣೆ ಇತ್ತು 2022. ಹೀಗಾಗಿ ಸರ್ಕಾರಕ್ಕೆ ಸುಮಾರು 180-182 ದಿನಗಳ ಕಾಲ ಬೆಲೆಯನ್ನು ಏರಿಕೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ತೈಲ ಕಂಪನಿಗಳಿಗೆ 22,000 ಕೋಟಿ ರೂಪಾಯಿ ನಷ್ಟ ಆಯಿತು ಬೆಲೆ ಏರಿಕೆ ಮಾಡದೇ ಇದ್ದಿದ್ದರಿಂದ. ಸರ್ಕಾರ ಹೇಳ್ತು, ಕ್ಯಾಬಿನೆಟ್ ನಿರ್ಣಯವನ್ನು ತೆಗೆದುಕೊಂಡು ನಾವು ಒನ್ ಟೈಮ್ ಪೇಮೆಂಟನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು. ಆದರೆ ನಂತರದ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ ಇಳಿಕೆಯಾದರೂ ಅದನ್ನು ಕಸ್ಟಮರ್ಸಿಗೆ ಕೊಡಲಿಕ್ಕೆ ಮೋದಿ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ 22,000 ಕೋಟಿ ರೂಪಾಯಿ ಕೂತಾ ಇತ್ತು. ಈಗ ಆ ಒಂದು ಹಣ ತುಂಬಿಕೊಂಡ ನಂತರ ಮೋದಿ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಮೋದಿ ಸರ್ಕಾರ ಇದನ್ನು ಸಬ್ಸಿಡಿ ಅಂತ ಕರಿತಾ ಇದೆ, ಆದರೆ ನನಗನ್ಸುತ್ತೆ ಇಟ್ ಇಸ್ ನಾಟ್ ಎ ಸಬ್ಸಿಡಿ. ಇದು ಕಚ್ಚಾ ತೈಲದ ಬೆಲೆ ಇಳಿಕೆ ಆಗಿದೆ, ಅದರ ನೇರವಾಗಿರ್ತಕ್ಕಂಥ ಲಾಭ ಕಸ್ಟಮರ್ಸ್ಗೂ ಕೂಡ ವರ್ಗಾವಣೆ ಆಗ್ತದೆ. ರೈಟ್ ರೈಟ್ ರೈಟ್. ಪಂಚರಾಜ್ಯಗಳ ಚುನಾವಣೆಗಳು ಬರ್ತಾ ಇವೆ, ಲೋಕಸಭಾ ಚುನಾವಣೆ ಬರ್ತಾ ಇದೆ. ಆ ದೃಷ್ಟಿಕೋನದಿಂದ ಕೂಡ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯನ್ನು ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ಇಳಿಕೆ ಮಾಡಿದೆ. ಮುಂಬರುವ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯೂ ಕೂಡ ಇಳಿಕೆ ಆಗಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಆಸ್ ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಪ್ರೈಸಸ್ಗಳು ಫಾಲ್ ಆಗ್ತಿದ್ದಾಗ ಭಾರತದ ಗ್ರಾಹಕರಿಗೂ ಕೂಡ ಅದರ ಲಾಭ ತಟ್ಟಲಿದೆ ಅಂತ ಅನ್ಸುತ್ತೆ. ಎಸ್, ಇದರ ಜೊತೆಗೆ ಈ ಚುನಾವಣೆ ಸಂದರ್ಭದಲ್ಲಿ, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಜನರನ್ನು ಮಾತಾಡಿಸಿದಾಗ ಈ ಬೆಲೆ ಏರಿಕೆ, ಗ್ಯಾಸ್ನ ಬೆಲೆ ಏರಿಕೆಯ ಬಗ್ಗೆ ಬಹಳ ಆಕ್ರೋಶಗಳು ಇದ್ದುವು ಜನರಲ್ಲಿ. ಅದು ಕೂಡ ಕರ್ನಾಟಕದ ಎಲೆಕ್ಷನ್ ಮೇಲೆ ಇಫೆಕ್ಟ್ ಆಗಿತ್ತು. ಸೊ ಲೋಕಸಭಾ ಎಲೆಕ್ಷನನ್ನು ಡೆಫಿನೆಟ್ಲಿ ಗಮನದಲ್ಲಿರಿಸಿಕೊಂಡು 200 ರೂಪಾಯಿಗಳ ಕಡಿತದಿಂದಾಗಿ ಡೆಫಿನೆಟ್ಲಿ ಜನರಿಗೊಂಚು ಚುನಾವಣೆ ಸಂದರ್ಭದಲ್ಲಿ ಬೆಂಗಳೂರಿನ ಮಾರುಕಟ್ಟೆಗಳಿಗೆ ಹೋಗಿ ಅತ್ಯಂತ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಮಹಿಳೆಯರನ್ನು ಮಾತನಾಡಿಸಿದರೆ ಬೆಲೆ ಏರಿಕೆ ಎಷ್ಟೊಂದು ದೊಡ್ಡ ಹೊಡೆತವನ್ನು ಕೊಡ್ತಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇತ್ತು. ಆಗಿನ ಸರ್ಕಾರದಲ್ಲಿ ಬಿಜೆಪಿ ಆ ಕೋರ್ಸ್ ಕರೆಕ್ಷನನ್ನು ಮಾಡಿಕೊಳ್ಳಿಲ್ಲ. ಮುಂಬರುವ ಪಂಚರಾಜ್ಯಗಳ ಚುನಾವಣೆಗಳು ಮತ್ತು ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಆ ಕೋರ್ಸ್ ಕರೆಕ್ಷನ್ ಮಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.